ಹೇಗ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಇವತ್ತು ಬೆಳಗ್ಗೆ ನಾನು ನಿಮ್ಮೊಂದಿಗೆ ಒಕ್ಯಾಬುಲರಿಗೆ ಸಂಬಂಧಿಸಿದ ಎರಡನೇ ಮಾಕ್ ಟೆಸ್ಟ್ ಕ್ವೆಶನ್ ಪೇಪರ್ನ ಶೇರ್ ಮಾಡಿದ್ದೆ ಹಾಗೂ ತುಂಬ ಜನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ನಿಮ್ಮ ಉತ್ತರ ಬರೆದು ಕಳಿಸಿದಿರಾ ನಾನು ರಿವ್ಯೂ ಕೂಡ ಮಾಡಿದ್ದೀನಿ ಈಗ ನಾವೇನು ಪದಗಳನ್ನು ನೋಡಿದ್ವಿ ಅವುಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಏನಂತಾರೆ ಅಂತ ನೋಡೋ ಸಮಯ ಸೊ ದಿಸ್ ವಿಡಿಯೋ ಈಸ್ ರಿಗಾರ್ಡಿಂಗ್ ದ ಎಕ್ಸ್ಪ್ಲೇಷನ್ ಟು ಅವರ್ ಮೊಕ್ಯಾಬುಲರಿ ಮೊಕ್ಟೆಸ್ ಟು ಓಕೆ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲನೇ ಪದ ಹೀಗಿತ್ತು ನೆಲೆಸುತ್ತಾರೆ ಅದನ್ನ ರಿಸೈಡ್ ಅಂತ ನಾನು ತಗೊಂಡಿದ್ದೀನಿ ಓಕೆ ನಾನಿಲ್ಲಿ ನಿಮ್ಗೆ ತೋರಿಸುವಂತ ಪದಗಳೇ ಫೈನಲ್ ಅಂತ ಹೇಳ್ತಾ ಇಲ್ಲ ಈ ರೀತಿಯಲ್ಲೂ ತಗೊಳ್ಬಹುದು ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಪದಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನ ಬಿಟ್ಟು ಸಮಾನಾರ್ಥಕ ಪದ ನೀವೇನಾದ್ರೂ ತಗೊಂಡಿದ್ದು ನಿಮ್ಗೆ ಇದು ಸರಿನಾ ತಪ್ಪಾ ಅಂತ ಡೌಟ್ ಅನ್ನಿಸ್ತಾ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಕೇಳಬಹುದಾಗಿದೆ ನಾನು ಅದಕ್ಕೆ ಉತ್ತರಿಸ್ತಾ ಹೋಗ್ತೀನಿ ಓಕೆ ನಂತರ ಸಂಶಯ ಯೂಜಲಿ ಸಂಶಯ ಅನ್ನೋ ಪದ ನಾವು ಇಂಗ್ಲಿಷ್ ನಲ್ಲಿ ತಗೊಳೋದಾದ್ರೆ ಡೌಟ್ ಅಂತ ತಗೊಳ್ತೀವಿ ತಗೊಳ್ಬಹುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೊಂದು ಪದವಿದೆ ಅದೇನು ಅಂತಂದ್ರೆ ಸಸ್ಪೀಶಿಯನ್ ಅಂತ ಓಕೆ ಸ್ಪೆಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ತಾ ಹೋಗಿ ನಂತರ ಆಡಳಿತ ಅಂತಿದೆ ಗವರ್ನೆನ್ಸ್ ಅಂತ ನಾನು ಇಲ್ಲಿ ಓಕೆ ಸಹಗಮನ ಇದನ್ನ ಎಕ್ಸಿಸ್ಟೆನ್ಸ್ ಹೀಗೆ ತಗೊಳ್ಬಹುದಾಗಿದೆ ಅದಾದ್ಮೇಲೆ ಜಾಗೃತ ಹೀಗಿದೆ ಕಾನ್ಶಿಯಸ್ನೆಸ್ ಈ ರೀತಿಯಲ್ಲಿ ನಾನು ಇದನ್ನ ತಗೊಂಡಿದ್ದೀನಿ ಪದ ಕಾಲಾಂತರ ಅಂದ್ರೆ ಓವರ್ ದ ಟೈಮ್ ಅಂತ ತಗೊಳ್ಬಹುದು ಅಥವಾ ಓವರ್ ದ ಪೀರಿಯಡ್ ಅಂತ ತಗೊಳ್ಬಹುದಾಗಿದೆ ನಂತರ ಮುಂದಿನ ಪದ ಕಲ್ಪನೆ ಇದನ್ನ ಐಡಿಯಾ ಅಂತ ನಾನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಥಾಟ್ ಅಂತ ಕೂಡ ಹೇಳಬಹುದಾಗಿದೆ ನಂತರ ಜೀವಂತ ಹೀಗಂದ್ರೆ ಅಲೈವ್ ಅಂತ ಹೇಳ್ತೀವಿ ಮುಂದಿನ ಪದ ಅವಕಾಶ ಆಪರ್ಚುನಿಟಿ ತುಂಬಾನೇ ಜನರಲ್ ಆಗಿರುವಂತ ಪದ ಐ ಹೋಪ್ ನೀವು ಇದನ್ನ ಕರೆಕ್ಟ್ ಆಗಿ ಬರ್ತಿರ್ತೀರ ನಂತರ ಕ್ರಾಂತಿ ರೆವಲ್ಯೂಷನ್ ಅಂತ ಹೇಳ್ತೀವಿ ಇದಾದ್ಮೇಲೆ ಪ್ರಾಧಾನ್ಯತೆ ಅಂತಿದೆ ಪ್ರಿಯಾರಿಟಿ ಅಂತ ಹೇಳಬಹುದು ಇಲ್ಲ ಪ್ರಿಯಾರಿಟೈಸ್ ಅಂತ ಹೇಳಬಹುದು ಇಟ್ ಡಿಪೆಂಡ್ಸ್ ಆನ್ ಅ ಸೆಂಟೆನ್ಸ್ ಇದು ಒಂದು ವಾಕ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ನಾನು ಇಲ್ಲಿ ಇದನ್ನ ಪ್ರಿಯಾರಿಟಿ ಅಂತ ತಗೊಂಡಿದೀನಿ ನಂತರ ದೌರ್ಜನ್ಯ ವಯೋಲೆನ್ಸ್ ಇದಾದ್ಮೇಲೆ ನಾಗರಿಕ ಇದು ಅಷ್ಟೇ ಜನರಲ್ ಆಗಿರುವಂತಹ ಪದ ಸಿಟಿಸನ್ ಅಂತ ಹೇಳ್ತೀವಿ ವಸ್ತು ಥಿಂಗ್ ಅಂತನಾದ್ರೂ ಹೇಳಬಹುದು ಮೆಟೀರಿಯಲ್ ಅಂತನಾದ್ರೂ ಹೇಳಬಹುದು ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಬಹುದಾಗಿದೆ ನಂತರ ಒಟ್ಟಾಗಿ ಅಂದ್ರೆ ಜೊತೆಯಲ್ಲಿರೋದು ಅಂತ ಇಂಗ್ಲಿಷ್ ನಲ್ಲಿ ಟುಗೆದರ್ ಅಂತ ಹೇಳ್ತೀವಿ ಇದಾದ್ಮೇಲೆ ವಿಭಿನ್ನ ಅಂತಿದೆ ಹೀಗಂದ್ರೆ ಡಿಫ್ರೆಂಟ್ ಅಂತ ಹೇಳಬಹುದು ಕಾರ್ಯಾಚರಣೆ ಅಂತಿದೆ ಇದನ್ನ ನಾನು ಆಪರೇಷನ್ ಅಂತ ತಗೊಂಡಿದ್ದೀನಿ ಚಳುವಳಿ ಮೂವ್ಮೆಂಟ್ ಅಂತ ತಗೊಳ್ತಾ ಇದ್ದೀನಿ ನಾನು ಇದನ್ನ ನಂತರ ಹಿಂದುಳಿದ ಇದು ಅಷ್ಟೇ ಜನರಲ್ ಆಗಿರುವಂತಹ ಪದ ಬ್ಯಾಕ್ವರ್ಡ್ ನಂತರ ಶೋಷಿತರಾದರು ಎಕ್ಸ್ಪ್ಲಾಯಿಟೆಡ್ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ ಸಮಾನತೆ ಇನ್ಇಕ್ವಾಲಿಟಿ ಇದು ಅಷ್ಟೇ ಜನರಲ್ ಆಗಿರುವಂತಹ ಪದವಾಗಿದೆ ಜನಾಂಗ ರೇಸ್ ಅಂತ ಇದನ್ನ ಯೋಜನೆ ಅಂತಿದೆ ಹೀಗಂದ್ರೆ ಪ್ಲಾನಿಂಗ್ ಅಂತ ಹೇಳ್ತೀವಿ ನಾವು ಪ್ರಭಾವ ಅಂದ್ರೆ ಇನ್ಫ್ಲೂಯೆನ್ಸ್ ಅಂತ ಹೇಳಬಹುದು ಅಭಿವೃದ್ಧಿ ಇದು ಅಷ್ಟೇ ಜನರಲ್ ಆಗಿರುವಂತಹ ಪದ ನಾವೇ ನಮ್ಮ ಇಷ್ಟೊಂದು ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ನೋಡಿದೀವಿ ಅಲ್ವಾ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ಅಂತ ಹೇಳೋದುಂಟು ಮೂಲಕ ಅಂದ್ರೆ ಟ್ರೂ ಅಂತ ಹೇಳಬಹುದು ತಲುಪ್ ಇದೆ ಅಥವಾ ತಲುಪು ಹೀಗಂದ್ರೆ ರೀಚ್ ಅಂತ ಹೇಳಬಹುದು ಬಟ್ ಇಲ್ಲಿ ತಲುಪ್ ಇದೆ ಅಂತ ಅಂದ್ರೆ ಪಾಸ್ಟೆನ್ಸ್ ಭೂತಕಾಲ ಕೊಟ್ಟಿರೋ ಕಾರಣ ನಾನು ಇಲ್ಲಿ ಅದನ್ನ ಟೆನ್ಸ್ ನಲ್ಲೇ ತಗೊಂಡಿದೀನಿ ರೀಚ್ಡ್ ಅಂತ ನಂತರ ಅಂಶ ಹೀಗಂದ್ರೆ ಎಲಿಮೆಂಟ್ ಅಂತ ಹೇಳ್ತೀವಿ ಹೀಗಂದ್ರೆ ಕರಪ್ ಭ್ರಷ್ಟಾಚಾರ ಕರಪ್ಷನ್ ಎರಡಕ್ಕೂ ಡಿಫ್ರೆನ್ಸ್ ಇದೆ ನಂತರ ಉದ್ಭವವಾಗಿದೆ ಇದನ್ನ ಪಿಯೇಟೆಡ್ ಅಂತ ತಗೊಂಡಿದ್ದೀನಿ ಮುಂದಿನ ಪದ ಪ್ರಾಮಾಣಿಕ ಅಂತದ ಹೀಗಂದ್ರೆ ಹಾನೆಸ್ಟ್ ಅಂತ ತಗೊಳ್ಬಹುದು ಮೆನಿ ಅಂತ ಹೇಳ್ತೀವಿ ವರ್ಕ್ ಬಿಹೇವ್ ಅಂತನಾದ್ರೂ ತಗೊಳ್ಳಿ ಅಥವಾ ಆಕ್ಟ್ ಅಂತನಾದ್ರೂ ತಗೊಳ್ಬಹುದಾಗಿದೆ ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಳಿ ಹೀಗಂದ್ರೆ ಫೇಮಸ್ ಅಂತ ಹೇಳ್ತೀವಿ ಸಾರ್ವತ್ರಿಕ ಹೀಗಂದ್ರೆ ಯೂನಿವರ್ಸಲ್ ಇಂಪಾರ್ಟೆಂಟ್ ಆಗಿರುವಂತಹ ಪದ ನೋಟ್ ಮಾಡ್ಕೊಳ್ಳಿ ಇದನ್ನ ಕೊನೆಯ ಪದ ಸದ್ಗತಿ ಹೀಗಂದ್ರೆ ವರ್ಚ್ಯೂ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ನಮ್ಮ ಒಕಾಬಿಲರ್ ಗೆ ಸಂಬಂಧಿಸಿದ ಎರಡನೇ ಮಾಕ್ ಟೆಸ್ಟ್ ನಲ್ಲಿ ಮೂವತ್ತಾರು ಪದಗಳನ್ನು ನಾವು ನೋಡ್ತಾ ಹೋದ್ವಿ ಅಂದ್ರೆ ಕನ್ನಡ ಪದಗಳನ್ನು ಇಂಗ್ಲಿಷ್ಗೆ ಬರೀರಿ ಅಂತ ಹೇಳಿ ಕೊಟ್ಟಿದ್ದೆ ಹಾಗೂ ನೀವು ಈ ಒಂದು ಮಾಕ್ ಟೆಸ್ಟ್ ನ ತಗೊಂಡಿದೀರಾ ಅಂತ ನಾನು ಭಾವಿಸಿದ್ದೀನಿ ಈ ಪದಗಳನ್ನ ನಾನು ಹಿಂದಿನ ವರ್ಷದ ಟ್ರಾನ್ಸ್ಲೇಷನ್ ಪ್ರಶ್ನೆಯಲ್ಲಿ ಏನ್ ಪದಗಳಿದ್ವು ಅವುಗಳಿಂದ ತಗೊಂಡಿದ್ದೀನಿ ಸೊ ದಿಸ್ ವಾಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಓಕೆ ಐ ಹೋಪ್ ಈ ರೀತಿಯಾದಂತಹ ಒಂದು ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದೆ ಹಾಗೂ ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮ್ ಗೆ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಭಾವಿಸಿದೀನಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ನಮ್ಗೆ ತಿಳಿಸಬಹುದಾಗಿದೆ ವಿಡಿಯೋ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡೋದನ್ನ ಮರಿಬೇಡಿ ಸಪೋಸ್ ನೀವೇನಾದ್ರೂ ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಗೈಸ್ ಹ್ಯಾಪಿ ಲರ್ನಿಂಗ್